ಅವರೊಂದು ವರ ಕೊಡ್ತಾರೆ ನಮ್ಮ ಕಮ್ಯುನಿಟಿ ಎಲ್ಲಿವರೆಗೂ ಬೆಳ್ಕೊಂಡು ಹೋಗುತ್ತೆ ಅಲ್ಲಿವರೆಗೂ ಒಂದು ಮಹಿಳೆದು ಒಂದು ಎಷ್ಟು ಶಾಪ ತಟ್ಟತೆ ಗೊತ್ತಿಲ್ಲ ಬಿಕಾಸ್ ನಮ್ದು ತಟ್ಟತೆ ಚೇಂಜ್ ಆಗಕ್ಕೆ ಮೂಗು ಚುಚ್ ಅಲ್ಲಿ ಸೊ ಮೂಗು ಚುಚ್ಚಿದ ಮೇಲೆ ಅವಾಗ ನಮಗೆ ಆ ಬಟ್ಟೆನ ಬಿಚ್ಚಿ ಹೊಸದಾಗಿ ಬಟ್ಟೆ ಕೊಡ್ತಾರೆ ಫಾಟ್ನ ತೆಗಿತಾರೆ ಅದೇನು ಬೇಕು ಬೇಕಾಗಿ ಎರಡೂ ಇರುತ್ತೆ ಅವ್ರಿಗೆ ಎರಡೂ ಇರುತ್ತೆ ಸೊ ಒಂದ್ ಕಡೆ ಹುಡುಗ ಒಂದ್ ಕಡೆ ಹುಡುಗ ಆತರ ಎರಡು ಫಿಲಿಮ್ ಆಕ್ಟರ್ಸ್ ಕೂಡ ಮಾಡಿಸ್ಕೊಂಡಿದ್ರು ತುಂಬಾ ಜನ ಮಾಡಿಸ್ಕೊಂಡಿದ್ದಾರೆ ಸಿಲಿಕಾನ್ ಸರ್ಜರಿ ಜೆಲ್ ಸರ್ಜರಿ ನೋಡೋಕೆ ಫೀಮೇಲ್ ತರ ಬಟ್ ಏನ್ ಕೆಲವು ಸೆಕ್ಸ್ ನೋಡಕ್ ಆಗಲ್ಲ ಹದಿನಾಲ್ಕನೇ ವರ್ಷಕ್ಕೆ ಹೆಂಗ್ ಮನೆ ಬಿಟ್ಟೆ ಅಂತಂದರೆ ನಾನು ಬೆಂಗಳೂರು ನಮ್ಮ ಚಿಕ್ಕಪ್ಪ ವರ್ಕ್ ಮಾಡ್ತಿರ್ತಾರೆ ಸೊ ಅವ್ರ ಹತ್ರ ಬರ್ತೀನಿ ಅಂದರೆ ಅಲ್ಲಿಂದ ಇಲ್ಲಿ ಕಳಿಸ್ತಾರೆ ನಮ್ಮ ಮೊರೆ ಸೊ ಓದಕ್ಕೆ ಹೋಗು ಹೇಳಿ ಸೊ ಇಲ್ಲಿ ಬಂದಾಗ ನನ್ನ ನಾನು ಇಲ್ಲಿ ಮತ್ತೇರ್ಲಿ ಓದಕ್ಕೆ ಹೋಗ್ತಿರ್ತೀನಿ ಸೊ ಅವಾಗ ನಾನು ಸಿಗ್ನಲ್ ಕ್ರಾಸ್ ಮಾಡಬೇಕಾದ್ರೆ ನಮ್ಮ ಕಮ್ಯುನಿಟಿಯರ್ ನೋಡ್ತೀನಿ ಸೊ ಫಸ್ಟ್ ಅಂದರೆ ಹಳ್ಳಿಯಿಂದ ನಾನು ಚಿಕ್ಕಪತ್ರ ಬೆಂಗಳೂರಿಗೆ ಬಂದು ಇಲ್ಲಿಂದ ನಾನು ಇವ್ರನ್ನೆಲ್ಲ ನೋಡ್ಕೊಂಡು ನೋಡಿದಾಗ ಸೊ ಅವಾಗ ನನಗೆ ಅಲ್ಲಿ ಅನಿಸಿದ್ದು ಆ ಒಂದು ಕನೆಕ್ಷನ್ ಬೇಡ ಆಗುತ್ತೆ ಸೊ ಇವರು ಏನೋ ನಾನು ಇವ್ರತ ಇರ್ಬೋದು ಏನು ಅಂತ ಸೊ ಅವಾಗ ನಾನು ಬಸ್ಸಲ್ಲಿ ಹೋಗುವಂಥವಳು ಆಮೇಲೆ ನಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ತೀನಿ ಸ್ಕೂಲ್ ಬ್ಯಾಗ್ ಹಾಕೊಂಡೆಲ್ಲ ಅವಾಗ ಅವ್ರು ನೋಡಿ ಅವರೇ ಮಾತಾಡಿಸ್ತಾರೆ ಸೊ ಮಾತಾಡಿದ್ರೆ ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಬೇಕು ನನಗೆ ಅದಾದ್ಮೇಲೆ ನಾನು ಚಿಕ್ಕಪ್ ಹೇಳಾರ್ದಕ್ಕೆ ಕೇಳಾರ್ದೆ ನಾನು ಅವ್ರ ಜೊತೆ ಓಡೋಗ್ತೀನಿ ಅಲ್ಲ ಈಗ ಜನರಲ್ ಆಗಿ ಸಿಗ್ನಲ್ಗಳಲ್ಲಿ ಬೆಂಗಳೂರಲ್ಲಿ ನಿಜನೇ ಹೇಳ್ತೀನಿ ಈಗ ಟ್ರಾನ್ಸ್ಜೆಂಡರ್ಸ್ನ ನೋಡಿದಾಗ ತುಂಬ ಜನಕ್ಕೆ ಭಯ ಪಡ್ತಾರೆ ಅವ್ರ ಹತ್ರ ಹೋಗೋಕೆ ಭಯ ಪಡ್ತಾರೆ ಮಾತಾಡೋಕೆ ಭಯ ಪಡ್ತಾರೆ ಬಟ್ ಕೆಲವರು ಅವ್ರನ್ನ ಗೌರವಿಸೋರು ತುಂಬ ಜನ ಇದ್ದಾರೆ ನೀವೀಗ ಹದಿನಾಲ್ಕನೇ ವಯಸ್ಸಲ್ಲಿ ಒಂದು ರೋಡ್ ಕ್ರಾಸ್ ಮಾಡಬೇಕಂದ್ರೆ ನಿಮಗೆ ನಿಮ್ಮ ಕಮ್ಯುನಿಟಿ ಅವ್ರು ಕಾಣಿಸ್ತು ನೀವಾಗ ನೀವು ಹೋಗಿ ಪರಿಚಯ ಮಾಡಿಕೊಂಡ್ರ ಅವರಿಗೆ ಆ ನನಗೆ ಅದು ಒಂದು ಕನೆಕ್ಷನ್ ಅನ್ನಿಸ್ತಾ ಇತ್ತು ಸೊ ಏನೋ ಒಂದು ಅಟ್ರಾಕ್ಷನ್ ಅಂತೀವಲ್ಲ ನೋಡಿದ ತಕ್ಷಣ ಹೆಂಗೆ ರಿಯಾಕ್ಟ್ ಮಾಡಿದ್ರು ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು ನನ್ನ ಜೊತೆಗೆ ಒಂಥರ ಅಂದರೆ ಅವ್ರೇನಾದ್ರು ಬುದ್ಧಿ ಹೇಳಿದ್ರೆ ಬೇಡ ನಮ್ಮ ಜೊತೆ ಬರಬೇಡ ಹೋಗು ಹಾಂ ಫಸ್ಟು ಅವ್ರು ಹೇಳಿದು ತುಂಬ ಚಿಕ್ಕ ವಯಸ್ಸಿದೆ ನಿನಗೆ ನೀನು ಹೋದು ಹೀಗೆಲ್ಲ ನಮ್ಮ ಜೊತೆಗೆ ಬರಬಾರ್ದು ಅಂದರೆ ನಾನು ಹೋಗಿ ಹೇಳಿದ ನಾನು ಹೋಗಬೇಕಾದ್ರೆ ಅವರೇ ಬಂದು ನನಗೇನಂತಂದ್ರಂದರೆ ನೀನು ನಮ್ಮ ಥರ ಆಗಿಬಿಡ್ತೀಯ ಮುಂದೆ ಸೊ ಯಾಕಂದರೆ ನೀನು ನಡಿ ನಡಿವ ನಡೆಯುವಂಥ ರೀತಿ ಚೇಂಜ್ ಇದೆ ನಿಮ್ಮ ಮಾತಾಡುವಂಥ ರೀತಿ ಚೇಂಜ್ ಇದೆ ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ನೀನು ಮೋಸ್ಟ್ಲಿ ನಮ್ಮ ಥರ ಆದರೂ ಹಾಕ್ತೀಯ ಅಂತ ಆ ಥರ ಹೇಳ್ತಾರೆ ಅವರು ಆವಾಗ ನನಗೆ ಸ್ವಲ್ಪ ಅವ್ರ ಜೊತೆಗೆ ಅವ್ರ ಮೇಲೆ ಜಾಸ್ತಿ ಬಂದುಬಿಡುತ್ತೆ ಯಾಕಂದರೆ ನಮ್ಮ ಥರ ಅಂದಾಗ ಅವರು ಲೇಡೀಸ್ ಥರ ಎಲ್ಲ ಡ್ರೆಸ್ ಹಾಕ್ಕೊಂಡಿದ್ದನ್ನ ಆ ವಯಸ್ಸಲ್ಲ ನೋಡಿದಾಗ ಇವಾಗಂತಲ್ಲ ಆ ವಯಸ್ಸಲ್ಲ ನೋಡಿದಾಗ ನಾನೇ ಒಂದು ವಾರ್ಡ್ ವಾರ ಆದ ನಂತರ ಅವ್ರಿಗೆ ಹೇಳ್ತೀನಿ ನನಗೆ ನಿಮ್ಮ ಜೊತೆಗೆ ಬರಬೇಕಂತ ಆಸೆ ಲೈಕ್ ಫ್ಯಾಮ್ಲಿ ತುಂಬ ಹಿಂಸೆ ಮಾಡ್ತಾ ಇದ್ದಾರೆ ಆ್ಯಂಡ್ ಮನೇಲಿ ಹೇಗಿತ್ತು ಇಲ್ಲಿ ಕೂಡ ನನಗೆ ಟಾರ್ಚರ್ ಅನ್ನಿಸ್ತಾ ಇತ್ತು ಅವ್ರಿಗೆ ಅಂದರೆ ನಮ್ಮ ಚಿಕ್ಕಪ್ಪಗೆ ಯಾವಾಗ ಹೊರಗಡೆ ಹೋದ ಇವನು ಅನ್ನೋ ಲೆವೆಲ್ಗೆ ಇದ್ರು ಅವರು ಸಿ ಇಷ್ಟ ಇರಲಿಲ್ಲ ಇಷ್ಟ ಇಲ್ಲ ಬಿಕಾಸ್ ಸ್ವಂತ ತಂದೆ ತಾಯಿನೇ ನಮಗೆ ಒಪ್ಕೊಳ್ಳಲ್ಲ ಅಂದಮೇಲೆ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲ ಒಪ್ಕೊತಾರಂತ ನಾನು ಎಂಬೋಕೆ ಹೋಗೋದಿಲ್ಲ ಬಿಕಾಸ್ ನನ್ನ ಅಪ್ಪ ಮನೆ ನನಗೆ ಒಪ್ಕೊಂಡಿಲ್ಲ ಇವ್ರ ಜೊತೆ ಹೊಟ್ಟೋದ್ರಿ ಹೌದು ಇವ್ರ ಜೊತೆಗೆ ಸೇರ್ಕೊಂಡು ಇವ್ರ ಜೊತೆ ಮಿಂಗಲ್ ಆಗಿ ನಾನು ಇವ್ರ ಜೊತೆ ಕೆಲವೊಂದು ಸ್ವಲ್ಪ ಜೊತೆ ಹೋದಾಗ ನಿಮಗೆ ಭಯ ಆಗಲಿಲ್ವಾ ಕಾರಣ ಏನು ಅಂದರೆ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ ಅವ್ರ ತಂದೆ ತಾಯಿಗಳೆಲ್ಲ ರಿಲೇಟಿವ್ಸ್ ಎಲ್ಲ ಒಂದು ನಾಲ್ಕು ಜನ ಸಿಗ್ನಲ್ ಅಲ್ಲಿ ನಿಮಗೆ ಪರಿಚಯ ಆದರೂ ಟ್ರಾನ್ಸ್ಜೆಂಡರ್ಸು ಅವ್ರ ಜೊತೆ ನೀವು ನೆಕ್ಸ್ಟ್ ಒಂದು ಜೀವನ ಕಟ್ಕೊಳಕ್ಕೆ ಹೋಗ್ತಾ ಇದ್ದೀರಾ ಬಿಕಾಸ್ ನಾನು ಅದೇ ಹೇಳಿದ್ದು ಸ್ಟಾರ್ಟಿಂಗ್ ಇಮಿಡಿಯೇಟ್ಲಿ ನನ್ನ ಕನೆಕ್ಷನ್ ಆಗಿಲ್ಲ ನಾನು ಸ್ಕೂಲ್ಗೆ ಹೋಗಿ ಬರ್ತಾ ಇರ್ಬೇಕಾದ್ರೆ ನಾನು ಎವ್ರಿಡಿ ನೋಡ್ತಾ ಇದ್ದೆ ಹೌದು ಅದಾದಮೇಲೆ ಅವ್ರ ಜೊತೆಗೆ ನಾನು ನನ್ನ ಹೋಪನ್ನಪ್ಪಾಗ ಸ್ಟಾರ್ಟಾಗಿ ಸೊ ಅವ್ರ ಜೊತೆಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಿಲ್ಡ್ ಮಾಡಿ ಸೊ ಆ ನಂತರ ಅವ್ರು ಕೆಲವೊಂದು ಮಾತಾಡೋ ರೀತಿ ನನಗೆ ಇಷ್ಟ ಆಗಿ ನಾನು ನನ್ನ ಕೆಲವೊಂದು ಒಪ್ಪಿಗೆ ಅವ್ರಿಗೂ ಇಷ್ಟ ಆಗಿ ಸೊ ಅವ್ರು ಕೆಲವೊಂದು ಹೇಳ್ತಾರೆ ಬೇಡ ನಿನ್ನ ಮನೆಗೆ ಹೋಗು ಓದ್ಬೇಕು ನೀನು ಬರಬೇಡ ಬರಬೇಡಂತ ನಾನು ಹೋಗಿ ಅವಾಗ ಹೇಳ್ತೇನೆ ಅವ್ರಿಗೆ ನಂದು ಅಪ್ಪಮ್ಮ ಊರಿಂದ ಇಲ್ಲಿಗೆ ಕಳಿಸಿದ್ದಾರೆ ಇಲ್ಲಿ ನೋಡಿದ್ರೆ ನಮ್ಮ ಚಿಕ್ಕಪ್ಪ ಹೊಡಿತಾರೆ ತೊಂದರೆ ಕೊಡ್ತಾರೆ ನಾನು ಹಿಂಗೆ ಇದಿನ ಏನೋ ಗೊತ್ತಿಲ್ಲ ನನ್ನ ನಡವಳಿಕೆ ಚೇಂಜ್ ಇದೆ ಹೀಗೆಲ್ಲ ಪ್ರಾಬ್ಲಮ್ ಆಗದಿಂದ ಅವ್ರದ್ದು ಕಣ್ಣೀರು ಹಾಕ್ಕೊಂಡು ಹಳ್ತೇನೆ ಅವಾಗ ಅವರು ಒಪ್ಕೊಂಡನೆ 17 ವರ್ಷವಾಗಿಗೂ ನನಗೆ ಏನು चेंजेस ಮಾಡಲಿಲ್ಲ ಅಂದ್ರೆ ಹೌದು ಇಲ್ಲ ಇಲ್ಲ ನಾನು ಅಂದ್ರೆ ಬಟ್ಟೆ ಚೇಂಜ್ ಮಾಡ್ತಾರೆ ನನಗೆ ಹುಡುಗನತರ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ ನಾನು ಅದಕ್ಕೆ ನಿಮ್ಗೆ ಹೇಳಿದ್ವಿ ಕೆಲವೊಂದು ಹಾ ಬೇಕಿದ್ರೆ ಮಾತ್ರ ಮಾಡಿಸ್ಕೊಬಹುದು ಹೌದು ಅದಕ್ಕೆ ನಾನು ಹೇಳಿದ್ವಿ ಸಿಮೈಲ್ ಅಂತ ಹೇಳ್ತಾರೆ ಬಿಕಾಸ್ ಸಿಮೈಲ್ ಅಂದ್ರೆ ಅವರು ನೋಡಿ ಕೆಲವೊಂದು ಸ್ಪಾಟ್ನ ಚೇಂಜ್ ಮಾಡ್ಕೊಳ್ಳಲ್ಲ ಯಾವಾಗ ನೋಡಕ್ಕೆ ಸಿಮೈಲ್ ಅಂದ್ರೆ ಲೈಕ್ ನೋಡಕ್ಕೆ ಹುಡುಗಿ ತರನೇ ಕಾಣ್ತಾರೆ ಮೇಲ್ಗಡೆ ಮಾತ್ರ ಕೆಲವೊಂದು ಸ್ಪಾಟ್ ನ ಚೇಂಜ್ ಮಾಡ್ಕೊಂತಾರೆ ಹಾ ಅಷ್ಟು ಮಾತ್ರ ಚೇಂಜ್ ಮಾಡ್ಕೊಂತಾರೆ ಮಿಕ್ಕಿದೆಲ್ಲ ಅವ್ರು ಬಾಯ್ ತರ ಇರ್ತಾರೆ ನೋಡಕ್ ಮಾತ್ರ ಹುಡುಗಿ ತರ ಕಾಣ್ತಾರೆ ಹಂಗಾರೆ ಅವ್ರಿಗೆ ಹೇಳ್ಬೇಕು ನೋಡಕ್ಕೆ ಹುಡುಗಿ ತರ ಕಾಣ್ತಾರೆ ಅವರು ಅವ್ರು ಯಾವ್ದೇ ತರ ಟ್ರಾನ್ಸ್ ವುಮೆನ್ ಆಗಿರಲ್ಲ ಲೈಕ್ ಸೀಮೇಲ್ ಸೀಮೇಲ್ ಅಂದ್ರೆ ನೀವು ಗೂಗಲ್ ಚೆಕ್ ಮಾಡಿದ್ರು ಕೂಡ ಗೊತ್ತಾಗುತ್ತೆ ನನ್ಗೆ ಹೇಳೋದಕ್ಕಿಂತ ಅಂದ್ರೆ ಸೀಮೇಲ್ ಅಂದ್ರೆ ಒಂದು ಹುಡುಗನ ಆರ್ಗನ್ ಇರುತ್ತೆ ಅವರಿಗೆ ಎರಡು ಇರುತ್ತೆ ಅವ್ರಿಗೆ ಎರಡು ಇರುತ್ತೆ ಎರಡು ಇರುತ್ತೆ ಸೊ ಒಂದು ಕಡೆ ಹುಡುಗ ಒಂದು ಕಡೆ ಹುಡುಗಿ ಆ ತರ ಎರಡು ತರ ಅವ್ರ ಲೈಫ್ ಲೀಡ್ ಮಾಡ್ತಾರೆ ಹಾ ಹಾ ಸೊ ಕ್ರಾಸ್ ಡ್ರೆಸ್ಸರ್ ಅಂತ ಹೇಳ್ತೀವಿ ಬಾಂಬೆಲ್ ಅಲ್ಲಿ ಇದ್ದಾಗ ಫೀಮೇಲ್ಸ್ ಕೂಡ ಇದ್ರು ನಿಮ್ಮ ಜೊತೆಗೆ ಹಾ ಹಿಸ್ ಇದ್ರು ಫೀಮೇಲ್ಸ್ ಇದ್ರು ಫೀಮೇಲ್ಸ್ ಅಂತ ಯಾವಾಗ ನಾವು ಅವ್ರನ್ನ ಕರಿತೀವಿ ಅಂತಂದರೆ ಅವ್ರು ಯಾವಾಗ ಚೇಂಜ್ ಮಾಡ್ಕೊಳ್ಳೋಕೆ ಹೋಗಲ್ವಲ್ಲ ಈಗ ಸರ್ಜರಿನ ಮಾಡ್ಕೊಳ್ಳಲ್ಲ ಸುಮ್ಮನೆ ಅಟ್ರಾಕ್ಷನ್ ಗೊತ್ತಾರ ಕೆಲವೊಂದು ಪಾಟ್ಸ್ನ ಚೇಂಜ್ ಮಾಡ್ಕೊತಾರೆ ಅವರು ನನ್ನ ಟ್ರಾನ್ಸ್ಫರ್ಮರ್ ತೊಪ್ಕೊಳ್ಳೋದಿಲ್ಲ ನಾವು ಈಗ ನಾವು ನಾಲ್ಕು ವರ್ಷ ಇರಲಿ ಐದು ವರ್ಷ ಇರಲಿ ನಾವು ಚೇಂಜ್ ಆಗಬೇಕು ನಿನ್ನ ಕಮಿಟೇಲಿ ಬಂದುಬಿಟ್ಟು ನೀನು ಬರೀ ನಿನ್ನ ಜೆ ನಿನ್ನ ಹಿಂಗೆ ಮೇಲ್ ತರತಿ ನಿನ್ನ ಕಮಿ ಚೇಂಜ್ ಆಗೋಲ್ಲ ನೀನು ಸರ್ಜರಿಗೆ ಹೋಗೋಲ್ಲ ಅಂತಂದರೆ ಅವ್ರನ್ನ ಒಪ್ಕೊಳ್ಳಲ್ಲ ನಾವು ಅವರು ಯಾರಾದರೂ ನಾ ಇಲ್ಲ ನಾನು ಚೇಂಜ್ ಆಗಬೇಕು ನಾನು ಚೇಂಜ್ ಆಗಬೇಕು ನಾನು ಚೇಂಜ್ ಆಗಬೇಕು ಅಂತ ಏನಂತಾರೆ ತಡ್ಸ್ತಾ ಇರ್ತಾರೆ ಸೊ ಅಂಥವ್ರನ್ನ ನಾವು ಒಪ್ಕೊಂತೀವಿ ಯಾಕಂದರೆ ಅವ್ರು ನಾವು ಚೇಂಜ್ ಮಾಡ್ತಾಯಿದ್ರು ನಮ್ಮ ಕಮ್ಯುನಿಟಿಲಿ ಗೊತ್ತಿರುತ್ತೆ ಯಾರು ಚೇಂಜ್ ಆಗ್ತಾರೆ ಯಾರು ಇಷ್ಟಪಡ್ತಾರೆ ಯಾರು ಇಷ್ಟಪಡಲ್ಲ ಅಂತೇಳಿ ಇವತ್ತು ಕೆಲವೊಂದು ಆನ್ಲೈನಲ್ಲಿ ಕೆಲವೊಂದು ಅಪ್ಲಿಕೇಶನಲ್ಲಿ ನೋಡ್ತಾ ಇದ್ದರೆ ಆಲ್ಮೋಸ್ಟು ಸಿಮೇಲ್ಸ್ ಜಾಸ್ತಿ ಇರ್ತಾರೆ ಸೊ ನಾನು ನೋಡ್ದಂಗೆ ಟ್ರಾನ್ಸ್ ವುಮೆನ್ಗಳು ಯಾಕೆ ಇಷ್ಟು ಕಷ್ಟ ಅನ್ಬೋಸ್ತೀವಿ ನಾವು ಲೈಕ್ ನಾವು ಎರಡು ಥರ ಲೈಫ್ ಲೀಡ್ ಮಾಡೋಕ್ಕೋಗಲ್ಲ ಹೀಗೆ ಬಟ್ಟೆ ತೆಗ್ದಾಗ ಒಂದು ಲೈಫು ಬಟ್ಟೆ ಬಿಚ್ಚಿಟ್ಟಾಗ ಒಂದು ಲೈಫು ಆ ಥರ ನಾವು ಲೀಡ್ ಒಂದು ಸಲ ನನಗೆ ಈ ಲೈಫ್ ಬೇಡ ಹುಡುಗನ ಲೈಫ್ ಅಂತೇಳಿಬಿಟ್ಟು ನಾವು ಹೊರಗಡೆ ಬಂದ ಮೇಲೆ ನಾ ಇದೇ ಲೈಫ್ನ ಆಸೆ ಪಡ್ತೀವಿ ನಾವು ಕಷ್ಟ ಆಗಲಿ ಸುಖ ಆಗಲಿ ಏನೇನು ಅರ್ಕ ಬರಲಿ ಏನೇ ತೊಂದರೆಗಳಾಗಲಿ ಡೆಫಿನೆಟ್ಲಿ ನಾವು ಹೀಗೆ ಬದುಕಬೇಕು ನಾವು ಹೀಗೆ ಸಾಯ್ಬೇಕಂತ ಆಸೆ ಪಡ್ತೀವಿ ಸೊ ಹಂಗಾಗಿ ನಾವು ಸಂಪೂರ್ಣವಾಗಿ ಒಂದು ಮಹಿಳೆ ಏನು ಬೇಕು ಇವತ್ತು ಮಗು ಒಂದು ಹುಟ್ಟಲ್ಲ ನಮಗೆ ಅದನ್ನು ಬಂದಿದೆ ಮೋಸ್ಟ್ಲಿ ಗರ್ಭಕೋಶ ಹಾಕ್ಸ್ಕೊಂಡ್ರೆ ಅದನ್ನು ಆಗುತ್ತಂತೆ ಮಗುವನ್ನು ಹುಟ್ಟಲ್ಲ ಅಷ್ಟು ಬಿಟ್ಟರೆ ಒಂದು ಪುರುಷನ ಜೊತೆಗೆ ನಾವೇನು ಸಂಬಂಧಗಳು ಬೆಳೆಸ್ಬೋದು ಅದನ್ನೆಲ್ಲ ಇವತ್ತು ಒಂದು ನಾನು ಟ್ರಾನ್ಸ್ಮ್ಯಾನ್ ಆಗಿ ನಾನು ಮಾಡಕ್ಕೆ ಸಾಧ್ಯ ಅದು ಈಗ ನೀವು ಒಂದು ಅಲ್ಲಿನ ವಾತಾವರಣ ಹೇಗಿತ್ತು ನಮ್ಮಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಒಂದು ಮನೆ ಮನೆ ಒಳಗೆ ಹೌದು ಮನೆ ಅಂದರೆ ತುಂಬ ಚೆನ್ನಾಗಿ ನೀವು ಎಲ್ಲ ನೀವು ನಾರ್ಮಲ್ ಪೀಪಲ್ ಹೇಗೆ ಲೈಫ್ ಲೀಡ್ ಮಾಡ್ತೀರ ಸೇಮ್ ಹಾಗೆ ನಾವು ಲೈಫ್ ಲೀಡ್ ಮಾಡ್ತೀವಿ ಬಟ್ ಏನಂದ್ರೆ ಅಲ್ಲಿ ನಿಮ್ಮಲ್ಲಿ ಇಲ್ಲಿ ಅಪ್ಪ ಅಮ್ಮ ಫ್ಯಾಮ್ಲಿ ಈ ಥರ ಬಂದು ಹೋಗೋರು ಇರ್ತಾರೆ ಅನ್ನೋ ಗೊತ್ತಿಲ್ಲ ನಮ್ಮಲ್ಲಿ ಬರೀ ನಮ್ಮ ಕಮಿಟಿ ಇರ್ತೀವಿ ನಾವು ನಮ್ಮ ಕಮಿಟಿ ಇರ್ತೀವಿ ಸೊ ನಾವು ನೀವು ಏನು ಕೆಲಸ ಮಾಡ್ತಿದ್ವಿ ನಾವು ಅಲ್ಲಿ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬಾಂಬೆಗೆ ಹೋದಾಗ ಬದಯ್ ಅಂತ ಹೇಳ್ತಾರೆ ಅಲ್ಲಿ ಸೊ ಬೆಂಗಳೂರು ಕಡೆ ಇಲ್ಲ ಇಲ್ಲ ಬದಯ್ ಅಂತ ಅಂದರೆ ಲೈಕ್ ಅಲ್ಲಿ ತುಂಬ ರೆಸ್ಪೆಕ್ಟ್ ಇದೆ ನಾರ್ತ್ ಎಲ್ಲ ನಮ್ಮ ಕಮ್ಯುನಿಟಿಗೆ ಅವ್ರ ಮನೆಯಲ್ಲಿ ಅವ್ರ ಮಗುನ ನಾವು ನಮ್ಮ ಕೈಯ್ಯಲ್ಲಿ ಎತ್ಕೊಂಡು ನಾವು ಒಂದು ಬದಯ್ ಡ್ಯಾನ್ಸ್ ಅಂತ ಮಾಡ್ತೇವೆ ಸೊ ಲೈಕ್ ಮಗುನ ಎತ್ಕೊಂಡು ಇಲ್ಲ ಮರದೊಳಗಡೆ ಅಕ್ಕಿ ಇಟ್ಟು ಅಕ್ಕಿಯಲ್ಲಿ ಹಣ ಇಟ್ಟು ಬೆಲ್ಲ ಇಟ್ಟು ಮಗುನ ಮಲಸಿ ನಾವು ನಮ್ಮ ಕೈಯಿಂದ ಕೊಡೋದು ಬಿಕಾಸ್ ನಾವು ಯಾಕೆ ಈ ಕೆಲಸ ಮಾಡ್ತೀವಿ ಆ ಭಾಗದಲ್ಲಿ ಅಂದರೆ ಶ್ರೀರಾಮ ದೇವರ ಆಶೀರ್ವ ನಮ್ಮ ಮೇಲಿದೆ ಸೊ ಇದು ನಿಮ್ಗೆ ಗೊತ್ತಿಲ್ಲ ಈ ಸ್ಟೋರಿ ನಮ್ಮ ಪ್ರಭು ರಾಮವರು ಆ್ಯಕ್ಚುಲಿ ಅಯೋಧ್ಯದಿಂದ ಅವರು ಕಾಡಿಗೆ ಹೋಗ್ತಿರ್ತಾರೆ ಸೊ ಕಾಡ್ಗೆ ಹೋಗ್ಬೇಕಾದ್ರೆ ಎಲ್ಲ ಜನಗಳವ್ರನ್ನ ಬಾರ್ಡ್ರಿಗೆ ಕಳ್ಸೋಕೆ ಹೋಗ್ತಾರೆ ಸೊ ಅವ್ರನ್ನ ಕಾಡ್ಗೆ ಸೊ ಆ ಟೈಮಲ್ಲಿ ನಮ್ಮ ಕಮ್ಯೂಟರ್ ಕೂಡ ಹೋಗ್ತಾರೆ ಅವ್ರನ್ನ ಕಳ್ಸೋಕ್ಕೆ ಸೊ ಅವಾಗ ಅವ್ರು ಹೇಳ್ತಾರೆ ನೀವೆಲ್ಲ ಈ ಬಾರ್ಡ್ರಿಂದ ಯಾರು ಹೆಣ್ಣು ಪುರುಷರಿದ್ದೀರಾ ಮಹಿಳೆಯರಿದ್ದೀರಾ ನಿಮ್ಮ ನಿಮ್ಮ ಮಕ್ಕಳನ್ನ ಕರ್ಕೊಂಡು ನಿಮ್ಮ ನಿಮ್ಮ ಮನೆಗೆ ಹೋಗಿ ನಾವು ವನವಾಸ ಮುಗಿಸಿದ ತನ್ನಂತರ ಬಂದಾಗ ನಮ್ಮನ್ನು ಸ್ವಾಗತಕ್ಕೆ ಬನ್ನಿ ಅಂತ ಅವ್ರು ಹೇಳಿ ಹೋಗ್ತಾರೆ ರಾಮವ್ರು ಹಿಂದಕ್ಕೆ ತೆಗೆದು ನೋಡೋಲ್ಲ ಹೇಳಿ ಹೋಗಿಬಿಡ್ತಾರೆ ಅವಾಗ ಇವ್ರೇನು ಮಾಡ್ತಾರೆ ನಮ್ಮ ಕಮ್ಯೂಟರ್ ಅಂದರೆ ಅಯ್ಯೋ ಶ್ರೀರಾಮಪ್ರಭು ಅವರು ನಮಗೇ ಹೇಳಿಲ್ಲ ಯಾಕಂದರೆ ನಮ್ಗೆ ಹೇಳಿಲ್ಲ ಒಂದು ಹೆಣ್ಣು ಒಂದು ಗಂಡು ನಿಮ್ಮ ನಿಮ್ಮ ಮಕ್ಕಳನ್ನ ಕರ್ಕೊಂಡು ನೀವು ಮನೆಗೆ ಹೋಗಿ ಅಂತ ಹೇಳಿದಾರೆ ಅವತ್ತು ನಮ್ಗೆ ಹೇಳಿಲ್ಲ ಹಾಂ ನಮಗೆ ಹೇಳಿಲ್ಲ ಅಂದ್ಕೊಂಡು ನಾವೇನು ಮಾಡ್ತೀವಿ ನಮಗೆ ಯಾವುದೇ ಕಾರಣಕ್ಕೂ ರಾಮಾಜಿ ರಾಮದೇವ್ರು ನಮ್ಮ ಪ್ರಭುಗಳು ನಮಗೆ ಅಪ್ಪಣೆ ಕೊಟ್ಟಿಲ್ಲ ಹಂಗಾಗಿ ನಾವು ಇಲ್ಲಿಂದ ಕದಲಬಾರ್ದು ಅಂತೇಳಿ ಅವರು ಅಲ್ಲೇ ತಪಾಸೆ ಕುಂತ್ಕೊತಾರೆ ಅಲ್ಲೇ ಅವ್ರ ಜೀನ ಸಾಗಿಸ್ತಾರೆ ಸೊ ಅಲ್ಲೇ ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡ್ತಾರೆ ನಮ್ಮವರು ಸೊ ಪ್ರಾಣ ತ್ಯಾಗ ಮಾಡಿದಾಗ ಅವರು ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸ್ಕೊಂಡು ಹಿಂತಿರ್ಗಿ ಅಯೋಧ್ಯೆಗೆ ಬರಬೇಕಾದ್ರೆ ಬಾರ್ಡ್ರಲ್ಲಿ ಜನಗಳೆಲ್ಲ ಮತ್ತೆ ಅವ್ರನ್ನ ಸ್ವಾಗತ ಮಾಡೋಕ್ಕೆ ಹೋಗ್ತಾರೆ ಸೊ ಅವಾಗ ರಾಮ್ ಜ ರಾಮ್ ಅವ್ರು ನೋಡ್ತಾರೆ ಏನಿದೆಲ್ಲ ಇಲ್ಲಿ ಮೂಳೆ ಎಲ್ಲ ಬಿದ್ದಿದೆ ನಾನು ಹೋದ್ಮೇಲೆ ಏನಾದರೂ ದೊಡ್ಡ ಯುದ್ಧ ಆಯಿತಾ ದೊಡ್ಡ ಏನಾದರೂ ಆಯಿತಾ ಇಲ್ಲಿ ಏನಾದ್ರು ಕೊಲೆಗಳಾಯ್ತಾ ಅಂತ ಕೇಳ್ತಾರೆ ಸೊ ಅಲ್ಲಿ ಜನ ಊರು ಜನ ಎಲ್ಲ ಹೇಳ್ತಾರೆ ಅಯ್ಯೋ ಪ್ರಭುವೇ ಈ ಥರ ನೀವು ಮೇಲೆ ನಿಮ್ಮ ಅಪ್ಪಣೆಗೆ ಇಲ್ಲ ಅಂಥೇಳಿ ನೀವು ಅವ್ರಿಗೆ ಹೇಳಿಲ್ಲ ಅನ್ನೋ ಕಾರಣಕ್ಕೆ ಅವರು ತಮ್ಮನ್ನು ತಾವು ಇಲ್ಲೇ ಬಲಿ ಮಾಡ್ಕೊಂಡಿದ್ದಾರೆ ನಿಮಗೋಸ್ಕರ ಅಂತ ಅವರು ನಾವು ಜನ ಎಲ್ಲ ಹೇಳ್ತಾರೆ ಸೊ ಅವಾಗ ದೇವ್ರ ರಾಮ್ ಅವ್ರಿಗೆ ಶಾಕ್ ಆಗುತ್ತೆ ಹೌದಾ ನಾನು ಒಂದೇ ಒಂದು ಮಾತು ಹೇಳಿಲ್ಲ ಅನ್ನೋಕ್ಕೆ ಈ ಈ ಸಮುದಾಯ ಇವತ್ತು ನನಗೋಸ್ಕರ ಇಲ್ಲಿ ಪ್ರಾಣ ತ್ಯಾಗ ಮಾಡಿದೆ ಅಂತ ಹೇಳಿಬಿಟ್ಟು ಅವ್ರದ್ದೊಂದು ಸೆಕೆಂಡ್ ಅಲ್ಲಿ ಕೂತ್ಕೊಂಡು ತುಂಬ ಚಿಂತೆ ಮಾಡಿ ಅವಾಗ ಅವರೊಂದು ವರ ಕೊಡ್ತಾರೆ ನಮಗೆ ನಮ್ಮ ಕಮ್ಯುನಿಟಿ ಎಲ್ಲಿವರೆಗೂ ಬೆಳ್ಕೊಂಡು ಹೋಗುತ್ತೆ ಅಲ್ಲಿವರೆಗೂ ನೀವು ಸತ್ಯದ ಪರವಾಗಿ ಸತ್ಯ ಅಂತಂದರೆ ಕೆಲವ್ರು ಇವಾಗ ಫೇಕ್ ಮಂಗಳ ಮುಖ್ಯ ಇರ್ಬೋದು ಗೊತ್ತಿಲ್ಲ ಸತ್ಯವಾಗಿ ಸತ್ಯದ ಪರವಾಗಿ ನಡೆದು ನೀವು ಸತ್ಯವಾಗಿ ನೀವು ಏನನ್ನು ಹೇಳ್ತೀರಾ ಒಳ್ಳೇದು ಹೇಳ್ತೀರಾ ನಾಲ್ಕು ಜನಕ್ಕೆ ಶಾಪನೋ ಇಲ್ಲ ಆಶೀರ್ವಾದ ಏನೇ ಮಾಡಿದ್ರು ನೀವು ಸತ್ಯವಾಗಿದ್ದು ಹೇಳಿದರೆ ಅದು ಸತ್ಯ ಆಗಲಿ ಅಂತೇಳಿ ಅವ್ರು ಆಶೀರ್ವಾದ ಮಾಡ್ತಾರೆ ಹಂಗಂತೇಳಿ ಇವತ್ತು ನಾನು ನೂರೆಂಟು ಸುಳ್ಳು ಹೇಳಿಬಿಟ್ಟು ಒಬ್ರಿಗೆ ಶಾಪ ಕೊಟ್ಟರೆ ತಟ್ಟಲ್ಲ ನಾನು ಸಂಪೂರ್ಣವಾಗಿ ದೇವ್ರ ಭಕ್ತಳಾಗಿ ಸತ್ಯದ ಪರವಾಗಿ ಹೆಜ್ಜೆ ಹಾಕೋಳಾಗಿದ್ರೆ ಡೆಫ್ರೆಂಟ್ ಹೌದು ನನ್ನ ನನ್ನ ನಡತೆ ನನ್ನ ಒಂದು ಹೆಜ್ಜೆ ನನ್ನ ದಾರಿ ಶುದ್ಧವಾಗಿರಬೇಕಾದ್ರೆ ನೀನು ನನಗೆ ಇನ್ನೂ ಹರ್ಟ್ ಮಾಡಿದರೆ ಒಂದು ಮಹಿಳೆದು ಒಂದು ಪುರುಷದು ಎಷ್ಟು ಶಾಪ ತಟ್ಟತೆ ಗೊತ್ತಿಲ್ಲ ಬಿಕಾಸ್ ನಮ್ಮದು ತಟ್ಟತೆ ಯಾಕಂದರೆ ನಾನು ಶುದ್ಧ ಇರಬೇಕಾದ್ರೆ ನಾನು ನೂರೆಂಟು ಅನ್ಯಾಯ ಮಾಡಿ ನೂರೆಂಟು ಪಾಪಗಳು ಮಾಡಿ ನಿನಗೆ ಶಾಪ ಹಾಕಿದ್ರಲ್ಲ ಬಿಕಾಸ್ ನಾನು ಶುದ್ಧ ದಾರಿ ಇರಬೇಕಾದ್ರೆ ಅವ್ರ ಮನಸ್ಪೂರ್ ಮನಸ್ಪೂರ್ವಕವಾಗಿ ನಾನು ಇರಬೇಕಲ್ಲ ನಾನು ಕರೆಕ್ಟಾಗಿರಬೇಕು ನನಗೆ ಒಂದು ಲೈಫಲ್ಲಿ ಪಾರ್ಟ್ನರ್ ಬೇಕು ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ ಅಟ್ಲೀಸ್ಟ್ ಒಂದು ನನ್ನ ಒಂದು ಬಾಯ್ ಜೊತೆಗೆ ನಾನು ಅಟ್ಲೀಸ್ಟ್ ಒಳ್ಳೆ ಲೈಫ್ ಲೀಡ್ ಮಾಡೋಣ ಅನ್ನೊಂದು ಫೀಲಿಂಗ್ ಇರೋ ಅಂತ ಏನು ಮಾಡ್ತಾರೆ ಲೈಕ್ ರಿಯಲ್ ಫೀಮೇಲ್ ಸರ್ಜರಿಗೆ ಇಷ್ಟಪಡ್ತೀವಿ ಸೊ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅದು ಸೊ ಅದನ್ನ ಪೇ ಮಾಡಿ ಆ ಸರ್ಜರಿ ಮಾಡಿಸ್ಕೊಳಕ್ಕೆ ಆಸೆ ಪಡ್ತೀವಿ ಆಗುತ್ತೆ ಕಾಸ್ಟ್ಲಿ ಒಂದು ಫೈವ್ ಲ್ಯಾಕ್ಸ್ ಆಗುತ್ತೆ ಓಕೆ ಆ ಆಕ್ಚುಲಿ ಆ ದುಡ್ಡುಗೋಸ್ಕರನೇ ನಮ್ಮವರು ಈ ಭಿಕ್ಷಾಟನೆಗೆ ಮತ್ತೊಂದಕ್ಕೆ ಹೋಗೋದು ಯಾಕಂದ್ರೆ ಅಂದ್ರೆ ಈಗ ಐದು ಲಕ್ಷದ ಸರ್ಜರಿ ಇಲ್ಲಿ ಅವರು ಕೆಳಗಡೆ ಅಂದ್ರೆ ಪುರುಷನ ಒಂದು ಜನ ಒಂದು ಹೆಣ್ಣು ಮಹಿಳೆಗೆ ಹೇಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ನಮ್ಗೆ ಮಾಡಿಕೊಡ್ತಾರೆ ಅಂದ್ರೆ ಮಕ್ಕಳು ಅಂದ್ರೆ ಮಕ್ಕಳಾಗಲ್ಲ ಮಕ್ಕಳಾಗಲ್ಲ ಸೊ ಅಂದ್ರೆ ಇವಾಗ ಹೇಳ್ತಾರೆ ಗರ್ಭಕೋಶ ಹಾಕ್ಸ್ಕೊಂಡ್ರೆ ಅದು ಕೂಡ ಆಗುತ್ತೆ ಅಂತ ಬಟ್ ನನಗೇನು ನಮ್ಮ ಹೊಟ್ಟೆ ಹುಟ್ಟಿದ್ರೆ ಮಾತ್ರ ನಾವು ತಾಯಿ ಸ್ಥಾನ ತುಂಬಬಹುದು ನಮ್ಮೊಟ್ಟೆ ಹುಟ್ಟಿದ್ರೆ ಮಾತ್ರ ನಮ್ಮ ಮಕ್ಕಳು ಅಂತ ಆ ಭಾವನೆ ನನಗಿಲ್ಲ ಸೊ ಹಂಗಾಗಿ ಹೌದು ಫುಲ್ ಫೀಮೇಲ್ ಆಗೇ ಬದಲಾಗ್ತೀನಿ ನಾನು ಮತ್ತೆ ಈಗ ಅವ್ರಿಗೆ ಈಗ ಬ್ರೆಸ್ಟ್ ಎಲ್ಲ ಬ್ರೆಸ್ಟ್ ಬರೋಕ್ಕೆ ಲೈಕ್ ಮಾಡ್ತಾರಲ್ಲ ಅದೆಲ್ಲ ಹಾರ್ಮೋನ್ಸ್ ಅಲ್ವಾ ಇಂಜೆಕ್ಷನ್ಸ್ ಇಂಜೆಕ್ಷನ್ ತಗೊಳಲ್ಲ ಜಾಸ್ತಿ ಯಾರು ಬಿಕಾಸ್ ಇಂಜೆಕ್ಷನ್ ಅಂದ್ರೆ ಕ್ಯಾನ್ಸರ್ಸ್ ಉಂಟಾಗ ನಮ್ಮಲ್ಲಿ ಹೆಲ್ತ್ ಬಗ್ಗೆ ತುಂಬಾ ಕೇರ್ ಮಾಡ್ತೀವಿ ನಾವು ಸೊ ಇಂಜೆಕ್ಷನ್ಸ್ ಯಾರು ತಗೊಳಲ್ಲ ಅದು ಕಮ್ಮಿ ದುಡ್ಡಲ್ಲಿ ಸಿಕ್ಕರೂ ಕೂಡ ನಾವು ತಗೊಳಲ್ಲ ನಾವು ಅದಕ್ಕೂ ಕೂಡ ಸರ್ಜರಿಗೆ ಇಷ್ಟಪಡ್ತೀವಿ ಅದು ಕೂಡ ಸರ್ಜರಿ ಮಾಡಿಸ್ಕೊಂತೀವಿ ತುಂಬಾ ಜನ ಫಿಲ್ಮ್ ಹೀರೋ ಫಿಲ್ಮ್ ಆಕ್ಟರ್ಸ್ ಕೂಡ ಮಾಡಿಸ್ಕೊಂಡಿದ್ದಾರೆ ತುಂಬಾ ಜನ ಮಾಡಿಸ್ಕೊಂತಾರೆ ಸಿಲಿಕಾನ್ ಸಿಲಿಕಾನ್ ಸರ್ಜರಿ ಜೆಲ್ ಸರ್ಜರಿ ಎಸ್ ಲೈಫ್ ಟೈಮ್ ಅಂತಲ್ಲ ಅದು ನಾವು ಹೇಗೆ ಅಮೌಂಟ್ ಕೊಟ್ಟು ಕ್ವಾಲಿಟಿ ಮಾಡಿಸ್ತೀವಿ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಇವಾಗ ಒಂದು ಟ್ವೆಂಟಿ ಇಯರ್ಸು ಟ್ವೆಂಟಿ ಫೈವ್ ಇಯರ್ಸು ಸೊ ಆ ಥರ ಅದಾದಮೇಲೆ ತೆಗೆಸಿ ಮತ್ತೆ ನಾವು ಬೇಕಾದ್ರೆ ಮಾಡಿಸ್ಕೋಬೋದು ಇಲ್ಲಾಂದರೆ ಇಲ್ಲ ಬಟ್ ಅದೆಲ್ಲ ರಿಸ್ಕ್ ಆ್ಯಕ್ಚುಲಿ ನಾವು ಲೈಫ್ ಮಾಡಿ ಲೀಡ್ ಮಾಡಿರೋ ಲೈಫೇ ರಿಸ್ಕ್ ಆ್ಯಕ್ಚುಲಿ ಸಿ ನಾನು ಒಂದು ಸಮುದಾಯ ಬಿಟ್ಟು ಇನ್ನೊಂದು ಸಮುದಾಯ ಜೊತೆಗೆ ಬರದೆ ಫಸ್ಟ್ ರಿಸ್ಕು ಎಲ್ಲ ಕಳ್ಕೊಂಡು ಬರ್ತೀನಿ ಅಲ್ಲಿ ಫ್ಯಾಮಿಲಿ ಕಳ್ಕೊತೀನಿ ಫ್ರೆಂಡ್ಸ್ ಕಳ್ಕೊತೀನಿ ನಮ್ಮವರು ತನ್ನೋರನ್ನೋ ರಿಲೇಷನ್ಸ್ ಕಳ್ಕೊತೀನಿ ಹೊಸ ಊರು ಕಳ್ಕೊತೀನಿ ಎಜುಕೇಷನ್ ಕಳ್ಕೊತೀನಿ ಇದನ್ನೆಲ್ಲ ಕಳ್ಕೊಂಡು ಈ ಲೈಫ್ ಆಸೆ ಪಡೋದು ನಾವು ಈ ಆ್ಯಕ್ಚುಲಿ ಲೈಫು ತುಂಬ ಜನಕ್ಕೆ ಅನಿಸ್ಬಿಡುತ್ತೆ ತುಂಬ ಈಸಿಯಾಗಿ ಲೈಫ್ ಲೀಡ್ ಮಾಡ್ತಾರೆ ಇವರು ದಿನ ಏನೋ ದುಡ್ಡು ಬರುತ್ತೆ ಇವ್ರಿಗೆ ಇವ್ರು ಇಷ್ಟ ಬಂದಂಗೆ ಬದುಕ್ತಾರೆ ಅಂತ ಸುಮಾರು ಜನಕ್ಕೆ ಅನಿಸ್ಬೋದು ಏನೋ ಗೊತ್ತಿಲ್ಲ ಬಟ್ ನಿಜ ಹೇಳಬೇಕಂದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಕಳ್ಕೊಂಡು ಈ ಲೈಫಿಗೆ ಬರೋದು ನಾವು ಎಲ್ಲ ಕಳ್ಕೊಂಡು ಈ ಲೈಫಲ್ಲಿ ಇನ್ನೂ ಹ್ಯಾ ಖುಷಿಯಾಗಿರ್ತೀವಂತ ಅಂದ್ಕೊಂತೀವಿ ಬಟ್ ನಿಜವಾಗ್ಲೂ ನಾವು ಇನ್ನೂ ಖುಷಿಯಾಗಿರೋಲ್ಲ ನಾವು ಯಾಕಂದರೆ ನಿಮ್ಮ ಜೀವನದಲ್ಲಿ ನೀವು ಹೋರಾಟ ಮಾಡೋದು ಒಂದು ಶಿಕ್ಷಣ ಸಿಕ್ಕ ಮೇಲೆ ಮದುವೆ ಆಗಬೇಕು ಮಕ್ಕಳಾಗಬೇಕು ಓದಿಸ್ಬೇಕು ಅವ್ರ ಲೈಫ್ ಕೊಡಬೇಕಂತ ನೀವು ಈ ಥರ ಹೋರಾಟ ಮಾಡ್ತೀರ ಬಟ್ ನನ್ನ ಜೀವನದಲ್ಲಿ ನನ್ನ ಹೋರಾಟ ಹೆಂಗಿರುತ್ತೆ ಅಂದರೆ ನನ್ನ ಕಮ್ಯುನಿಟಿದಾಗ ನನ್ನ ಕಮ್ಯುನಿಟಿ ಪರವಾಗಿ ಹೇಳ್ತಾ ಇದ್ದೀನಿ ನಂದು ಕೂಡ ಲೈಫ್ ಶೇರ್ಸ್ ಹೇಳ್ತಾ ಇದ್ದೀನಿ ನಮ್ಮ ಲೈಫ್ ಹೆಂಗೆ ಹೋರಾಟ ಇರುತ್ತೆ ಅಂದರೆ ನಾನು ಮನೆ ಬಿಟ್ಟು ಬಂದ ಮೇಲೆ ನನ್ನ ನಿಜವಾದ ಹೋರಾಟ ಸ್ಟಾರ್ಟ್ ಆಗುತ್ತೆ ಅಯ್ಯೋ ನನ್ನ ಮುಂದಿನ ಲೈಫ್ ಏನು ನನ್ನ ಜೀವನ ಏನು ಸೊ ಹಿಂಗೆ ಮೇಲೆ ಇದ್ರ ಇದ್ರ ಸಾಲ ಮಾಡಿರ್ತೀನಿ ಈ ಥರ ಎಲ್ಲ ಇದೆಲ್ಲ ಹಿಂಗೆ ಚೇಂಜ್ ಆಗಿ ಸಾಲ ಮಾಡಿರ್ತೀನಿ ಜೊತೆಗೆ ಒಂಟಿ ಜೀವನ ಒಂಟಿ ಜೀವನ ಫ್ಯಾಮ್ಲಿ ಇಲ್ಲ ಒಂಥರ ನಮ್ಮ ನಮ್ಮ ಬದುಕಕ್ಕೆ ನಾವು ಹೋರಾಟ ಮಾಡ್ತಾ ಇರ್ತೀವಿ